ಇಂದಿನ ಶುಭವಾರ್ತೆ. ಸಂತ ಪೌಲನು ಎಫೆಸರಿಗೆ ಬರೆದ ಪತ್ರ 4:1-ವಾಕ್ಯಗಳು: ದೇವರ ಕರೆಗೆ ಅನುಗುಣವಾಗಿ ಯೋಗ್ಯ ಬಾಳುವೆ ನಡೆಸಿರಿ. ಯಾವಾಗಲೂ ದೀನದಯಾಲತೆ, ವಿನಯಶೀಲತೆ ಹಾಗೂ ಶಾಂತಿ ಸಮಾಧಾನವುಳ್ಳವರಾಗಿರಿ. ಪರಸ್ಪರ ಪ್ರೀತಿಯಿಂದಲೂ ಸಹನೆಯಿಂದಲೂ ವರ್ತಿಸಿರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ವಾಕ್ಯದಲ್ಲಿ ಹೇಳಿರುವ ಪ್ರಕಾರ ನಮ್ಮ ಜೀವನದಲ್ಲಿ ದೀನ ದಯಾಳತೆಯುಳ್ಳ, ವಿನಯಶೀಲತೆಯುಳ್ಳ, ಶಾಂತಿ ಸಮಾಧಾನದಿಂದ ಜೀವಿಸುವ ಒಂದು ಬಾಳನ್ನು ನಾವು ನಡೆಸಬೇಕೆಂಬುದಾಗಿ ಯೇಸುಕ್ರಿಸ್ತರು ಆಸೆ ಪಡುತ್ತಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ನಾವು ನಮ್ಮ ಜೀವನದಲ್ಲಿ ಆಗುವ ಒಂದು ಬಲಹೀನತೆಯಲ್ಲಿ ನಾವು ಸಿಲುಕಿಕೊಂಡಿದ್ದರೆ ಯೇಸುವಿನಲ್ಲಿ ಕ್ಷಮೆಯನ್ನು ಬೇಡಿಕೊಳ್ಳುತ್ತಾ ನಮ್ಮ ವಿರುದ್ಧವಾಗಿ ಯಾರಾದರೂ ಮಾತನಾಡಿದರು, ಮಾಡದ ತಪ್ಪಿಗೆ ಆ ತಪ್ಪು ನಾನೇ ಮಾಡಿದು ಎಂದು ಇತರರು ಹೇಳುವಾಗಲೂ ಕೂಡ ಅದನ್ನು ಸಹಿಸಿಕೊಂಡು ದೀನದಯಾಳತೆಯಿಂದ ಶಾಂತಿ ಸಮಾಧಾನ ಉಳ್ಳವರಾಗಿ ಜೀವಿಸಿ ಯೇಸುಕ್ರಿಸ್ತರ ಮಕ್ಕಳಾಗಿ ನಾನು ಯೇಸುಕ್ರಿಸ್ತರ ಮಗಳು ಎಂದು ಈ ವಾಕ್ಯದ ಮೂಲಕ, ಈ ಒಂದು ಪ್ರವೃತ್ತಿಯ ಮೂಲಕ ನಾವು ಇತರರಿಗೆ ತೋರಿಸುವ ಒಂದು ಕೃಪೆಗಾಗಿ ನಾವು ಯೇಸುಕ್ರಿಸ್ತರಲ್ಲಿ ಪ್ರಾರ್ಥಿಸೋಣ. ಪ್ರಾರ್ಥನೆ. ಯೇಸುವೆ, ಈ ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ, ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ. ಯೇಸುವೆ, ನಮ್ಮ ಜೀವನದಲ್ಲಿ ಅನೇಕ ಬಲಹೀನತೆಗಳು ಇದೆ ಸ್ವಾಮಿ. ಕೋಪ, ದ್ವೇಷ, ಅಹಂಕಾರ ಎಲ್ಲವೂ ನನ್ನ ಜೀವನದಲ್ಲಿ ತುಂಬಿಕೊಂಡಿದೆ. ಆದರೆ ನಿಮ್ಮ ಕೃಪೆ ನನಗೆ ಲಭಿಸುವಾಗ ಅದರಿಂದ ಬಿಡುಗಡೆ ಹೊಂದುತ್ತೇನೆ ಎಂಬ ನಂಬಿಕೆ ನನ್ನಲ್ಲಿದೆ ಸ್ವಾಮಿ. ಯೇಸುವೆ, ಪವಿತ್ರಾತ್ಮರ ವರಗಳಾದ ದೀನದಯಾಳತೆ, ವಿನಯಶೀಲತೆ, ಶಾಂತಿ ಸಮಾಧಾನ, ಪ್ರೀತಿ, ಸಹನೆ, ಈ ಒಂದು ಕೃಪೆಯನ್ನು ನಮಗೆ ನೀಡಿ ಅನುಗ್ರಹಿಸಿರಿ. ಪವಿತ್ರಾತ್ಮರೇ, ನಿಮ್ಮ ಮೂಲಕ ನಾವು ಪ್ರಾರ್ಥಿಸುವಾಗ ಪವಿತ್ರಾತ್ಮರೇ, ನಮ್ಮಲ್ಲಿ ಅನೇಕ ಬಲಹೀನತೆಗಳು ನಮ್ಮ ಜೀವನದಲ್ಲಿ ನಾವು ಪ್ರವರ್ತಿಸುತ್ತಿದ್ದೇವೆ. ಅದರಿಂದ ಬಿಡುಗಡೆ ಹೊಂದಿ ನಿಮ್ಮ ಮಕ್ಕಳಾಗಿ, ದೇವರ ಮಕ್ಕಳಾಗಿ ಜೀವಿಸುವ ಒಂದು ಕೃಪೆಯನ್ನು ನಮಗೆ ನೀಡಿ ಅನುಗ್ರಹಿಸಬೇಕಾಗಿ ಮಾತೆ ಮರಿಯಮ್ಮನವರ ಮೂಲಕ ನಾವು ಪ್ರಾರ್ಥಿಸುತ್ತೇವೆ. ಆಮೇನ್. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ. ಆಮೇನ್.